ಕೇರಳದ ಯುವತಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಿನಲ್ಲಿ ದೂರೊಂದೊಂದು ದಾಖಲಾಗಿದೆ. ಡಿಸಿ ಇರ್ಷಾದ್ ಖಾನ್ ಹಾಗೆಯೇ ಪತ್ನಿ ವಿರುದ್ಧ ಬೆಂಗಳೂರಿನ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ದೂರು ಕೊಡಲಾಗಿದೆ. ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ದೂರನ್ನು ನೀಡಲಾಗಿದೆ. ಲವ್ ಜಿಹಾದ್ ಪ್ರಕರಣದಲ್ಲಿ ಡಿಸಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಯ ಪತ್ನಿ ಕೂಡ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮವನ್ನು ಜರುಗಿಸಬೇಕು ಅಂತ ಆಗ್ರಹಿಸಲಾಗಿದೆ. ಇನ್ನು ವಿದ್ಯಾರ್ಥಿನಿಯನ್ನು ತಮ್ಮ ಫ್ಲಾಟ್ನಲ್ಲೇ 15 ದಿನಗಳ ಕಾಲ ಕೂಡಿ ಹಾಕಲಾಗಿತ್ತು ಅನ್ನುವ ಆರೋಪವನ್ನು, ಗಂಭೀರ ಆರೋಪವನ್ನು ಡಿಸಿಯವರ ಪತ್ನಿ ಎದುರಿಸ್ತಾ ಇದ್ದಾರೆ. ಇನ್ನು ಕೇರಳ ಮೂಲದ ವಿದ್ಯಾರ್ಥಿನಿ, ಹಿಂದೂ ವಿದ್ಯಾರ್ಥಿನಿ, ಬೆಂಗಳೂರಿಗೆ ಓದಲಿಕ್ಕೆ ಅಂತ ಬಂದಿದ್ದಳು. ಅವಳನ್ನು ನಾಜೀರ್ ಖಾನ್ ಎಂಬ ಯುವಕ ಪ್ರೀತಿಯ ನಾಟಕವಾಡಿ ಮದುವೆ ಆಗಿದ್ದ. ಅದನಂತರ ಏನು ದುಬೈಗೂ ಕೂಡ ಕರ್ಕೊಂಡು ಹೋಗಿದ್ದ. ಆಕೆಯನ್ನು ಅಲ್ಲೂ ಕೂಡ ಅತ್ಯಾಚಾರ ಎಸಗಿದ್ದಂತೆ. ಇದೆಲ್ಲ ಆದ ಮೇಲೆ ಆಕೆ ಹೇಗೋ ತನ್ನ ಮನೆಯವರಿಗೆ ಮಾಹಿತಿ ನೀಡಿ ರಕ್ಷಿಸುವಂತೆ ಕೇಳಿಕೊಂಡಿದ್ಲು. ಇದಾದ ಹಿನ್ನೆಲೆಯಲ್ಲಿ ಎನ್ ಐ ಎಗೆ ಪ್ರಕರಣ ಹೋಗಿತ್ತು. ಸೊ ಎನ್ ಐ ಎ ನಾಜೀರ್ ಖಾನ್ ಎಂಬ ಯುವಕನನ್ನು ಬಂಧಿಸಿದಾಗ ಆತ ಪ್ರಮುಖ ವಿಚಾರಗಳನ್ನು ಬಾಯಿಬಿಟ್ಟಿದ್ದ. ಅದರಲ್ಲಿ ಕಲಬುರಗಿಯ ಏನು ವಾಣಿಜ್ಯ ಇಲಾಖೆ ಉಪಾಯುಕ್ತ ಇರ್ಷಾದ್ ಖಾನ್ ಅವರ ಪತ್ನಿ ಬೆಂಗಳೂರಿನಲ್ಲಿರುವಂಥ ಒಂದು ಫ್ಲ್ಯಾಟ್ನಲ್ಲಿರ್ತಾಳೆ. ಆಕೆ ಈ ಯುವತಿಯನ್ನು ಸುಮಾರು 15 ದಿನಗಳ ಕಾಲ ತನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದು ಮತ್ತು ಈ ಮತಾಂತರಕ್ಕೆ ಈಕೆಯೇ ಪ್ರೇರೇಪಣೆ ಕೊಡ್ತಾ ಇದ್ಲು ಅನ್ನೋ ಗಂಭೀರ ಆರೋಪವನ್ನು ಎದುರಿಸ್ತಾ ಇರೋದ್ರಿಂದ ಅದು ಡಿಸಿ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಜಂಟಿಯಾಗಿ ವಾಣಿಜ್ಯ ಇಲಾಖೆಗೆ ದೂರನ್ನು ನೀಡಿವೆ. ಇನ್ನು ಲವ್ ಜಿಹಾದ್ ಪ್ರಕರಣದಲ್ಲಿ ವಾಣಿಜ್ಯ ಇಲಾಖೆ ಉಪಾಯುಕ್ತ ಇರ್ಷಾದ್ ಖಾನ್ ಪತ್ನಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಆಕೆಯನ್ನು ಎನ್ ಐ ಎ ತೀವ್ರವಾಗಿ ವಿಚಾರಣೆ ಒಳಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಇರ್ಷಾದ್ ಖಾನ್ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುವಂತೆ ವಾಣಿಜ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಜಂಟಿಯಾಗಿ ದೂರೊಂದನ್ನು ಸಲ್ಲಿಸಿವೆ. ಕಾನೂನು ಪ್ರಕಾರ ಇವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿವೆ. ಇನ್ನು ಎನ್ ಐ ಎ ತನಿಖಾ ಸಂದರ್ಭದಲ್ಲಿ ಇರ್ಷಾದ್ ಖಾನ್ ಪತ್ನಿ ಉಳಿದುಕೊಂಡಿರುವಂಥ ಫ್ಲ್ಯಾಟ್ ಮೇಲೆ ದಾಳಿಯನ್ನು ಮಾಡಿ ಸುಮಾರು 8 ಲ್ಯಾಪ್ಟಾಪ್ಗಳು, 12 ಮೊಬೈಲ್ಗಳನ್ನು ಕೂಡ ವಶಪಡಿಸಿಕೊಂಡು ತನಿಖೆಯನ್ನು ನಡೆಸಿದರು. ಭಾಳ ಗಂಭೀರವಾದ ಪ್ರಕರಣ ಇದು, ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಇದರೊಳಗೆ ಡಿ ಸಿಯವರ ಪಾತ್ರ ಏನಿದೆಯೋ ಇಲ್ಲವೋ ಗೊತ್ತಿಲ್ಲ. ಬಟ್ ಅವರ ಪತ್ನಿ ಈ ಒಂದು ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಆರೋಪಿಸಿ ಡಿ ಸಿ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಬೆಂಗಳೂರಿನ ವಾಣಿಜ್ಯ ಇಲಾಖೆಯ ಅಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ದೂರು ನೀಡಿವೆ.